ಅಲ್ಲ, ಆರ್ ತಿಂಗಳು ಯಾರಿಗೂ ಕಂಡ ಹಾಗೆ ಗುಡ್ಡ ಬೆಟ್ಟದ ಕೆಳಗೆ ಮೀಟ್ ಮಾಡಿದ್ದಾಯ್ತು. ಈಗ ಆರ್ ತಿಂಗಳಿಂದ ಈ ತೋಟದಲ್ಲಿ ಯಾರಿಗೂ ಕಂಡ ಹಾಗೆ ಮೀಟ್ ಮಾಡ್ತಾ ಇದೀವಿ. ಇಲ್ಲಿ ಯಾವತ್ತಾದ್ರೂ ಯಾರಿಗಾದ್ರೂ ಸಿಕ್ಕಾಕೊಳ್ಳಕ್ ಮುಂಚೆ ಬೇರೆ ಯಾವ್ದಾದ್ರೂ ಜಾಗ ಇದೆಯಾ ಅಂತ ಯೋಚಿಸೋದ್ ಒಳ್ಳೇದು. ಒಂದ್ ಐಡಿಯಾ, ಇನ್ಮೇಲೆ ಯಾವ್ದಾದ್ರು ದೇವಸ್ಥಾನದಲ್ಲಿ ಮೀಟ್ ಮಾಡೋದು ಹೇಗೆ? ಜನರು ಬರೋಂತ ಜಾಗ ಆದ್ರೆ ನಂಗೆ ಹಿಡ್ಸಲ್ಲ. ಹೀಗೆ ಯಾರು ಬರ್ದೆ ನಾವಿಬ್ರೆ ಕೂತ್ಕೊಂಡು ಆರಾಮಾಗಿ ಮಾತಾಡೋ ಅಂತ ಜಾಗ ಆಗ್ಬೇಕು. ಅಂತ ಜಾಗ ಆದ್ರೆ ಒಂದೇ, ಅಲ್ಲಿ ಯಾರು ಬರೋದು ಇಲ್ಲ, ಯಾವ ತಂಟೆನೂ ಇರೋದಿಲ್ಲ. ಆದ್ರೆ ಅದಕ್ಕೂ ಮೊದಲು ನೀನು ಕೂತ್ಕೊಂಡು ನನ್ನ ತಾಳಿ ಕಟ್ಬೇಕು. ಅಕಸ್ಮಾತ್ ನಮ್ಮ ಮದ್ವೆಗೆ ನಿಮ್ಮ ಮನೆಯವ್ರು ಒಪ್ಪದೆ ಹೋದ್ರೆ ಸೀದ ಮನೆ ಬಿಟ್ಟು ಬಂದ್ಬಿಡ್ತೀನಿ. ನಾವಿಬ್ರು ಇಲ್ಲದೆ ದೂರ ಹೋಗಿ ಹಾಗಿರೋಣ. ನನಗಾಗಿ ನೀವಿಷ್ಟು ತ್ಯಾಗ ಮಾಡುವಂತ ಭಾಗ್ಯಶಾಲಿನ ನಾನು? ನೀನ್ ಮಾತ್ರ ಅಲ್ಲ, ನಿನ್ನ ಪಡಿಬೇಕಾದ್ರೆ ನಾನು ಭಾಗ್ಯಶಾಲಿನಿ. ಸಾರಿ, ಸೀರೆ ಸಿಕ್ಕಾಕೊಂಡ್ಬಿಡ್ತು, ಜಾರ್ ಬಿಟ್ಟೆ. ಪರವಾಗಿಲ್ಲ, ಬಾ ಕೂತ್ಕೋ. ಅಯ್ಯಯ್ಯೋ, ಮುಖ ಎಲ್ಲ ಹಾಲಾಗ್ಬಿಟ್ಟಿದೆ. ಹೌದಾ? ಇದನ್ನ ನೋಡಿ ನಿನ್ ಏನ್ ಅನಿಸ್ತಾ ಇಲ್ವಾ? ಅಂದ್ರೆ ಬಟ್ಟೆ ತೋರಿಸು ಅಂತಲ್ಲ, ಇದ್ರಿಂದ. ಮನವ ಸೇರಿತು ನನ್ನ ಹೃದಯದಲ್ಲಿ, ಧಗ್ 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 ಎನ್ನುವ ತಾಳ ಬಂದು ಕುಣಿದಾಡಿದೆ. ಎನ್ನುವ ತಾಳ ಒಂದು ಕುಣಿದಾಡಿದೆ.